ಬಂಟ್ವಾಳ ಸಜಿಪಮನ್ನೂರು ಗ್ರಾಮದ ಇಂದಿರಾ ನಗರ ಹಾಗೂ ಶಾರದಾ ನಗರದ 10 ಮಂದಿ ಮಹಿಳೆಯರು ಮಲ್ಲಿಗೆ ಕೃಷಿಯನ್ನು ಆರಂಭಿಸಿ ಯಶಸ್ವಿಯಾಗುತ್ತಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸ್ವಸಹಾಯ ಗುಂಪು ಹಾಗೂ ಪ್ರಗತಿ ಬಂಧು ತಂಡಗಳ ಸದಸ್ಯರಿಗೆ ಸ್ವಉದ್ಯೋಗದ ಪ್ರೇರಣೆ ನೀಡಲಾಗುತ್ತಿದೆ. ಅದರಂತೆ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಡಿ ಸಜಿಪಮನ್ನೂರು ಗ್ರಾಮದ 10 ಮಂದಿ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ತಲಾ 25 ಮಲ್ಲಿಗೆ ಗಿಡಗಳನ್ನು ಒದಗಿಸಲಾಗಿದ್ದು ಮಲ್ಲಿಗೆ ಕೃಷಿಯ ತರಬೇತಿಯನ್ನು ನೀಡಲಾಗುತ್ತಿದೆ. ಉದ್ಯೋಗದಲ್ಲಿ ಮೊದಲೇ ಆಸಕ್ತಿ ಇತ್ತು. ಅದಕ್ಕೆ ಅದಕ್ಕೆ ಸರಿಯಾಗಿ ಯೋಜನೆಯಿಂದ ಮಾಹಿತಿ ಮಾರ್ಗದರ್ಶನ ಸಿಕ್ಕಿದಾಗ ನಮಗೆ ಸ್ವಉದ್ಯೋಗ ಮಾಡುವಂತ ಮನಸ್ಸಾಯಿತು. ಅದಕ್ಕೆ ಇನ್ನಷ್ಟು ಮಾಹಿತಿ ಕೊಡಲಿಕ್ಕೆ ಯೋಜನೆಯಿಂದ ಸರ್ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟರು. ಆನಂತರ ನಮಗೆ ಯೋಜನೆಯಿಂದ ಬಂದಂತಹ 25 ಸಸಿ ಆ ಒಂದು ಅನುದಾನವನ್ನು ನಾವು ಪಡ್ಕೊಂಡು ಎಲ್ಲರೂ ಕೂಡ ಕೆಲವರು ಒಂದಷ್ಟು ಮಂದಿ ಟೆರೇಸ್ ಮೇಲೆ ಮಾಡಿದ್ದಾರೆ, ಇನ್ನು ಕೆಲವರು ನೆಲದಲ್ಲಿ ಮಾಡಿದ್ದಾರೆ. ಮಲ್ಲಿಕೇಶ್ವರಿ ತುಂಬ ಜ್ಞಾನ ವಿಕಾಸ ಐಟ ಜ್ಞಾನ ವಿಕಾಸ ಅಡಿ ಅಂತ ಮಾಹಿತಿ ಇದು ತಂದು ಐದು ಎಂಗ್ಳು ಪ್ರೇರಕರನ್ನ ಅದು ಇಟ್ಟ ಟೈ ನಡ್ತ 25 ಮುಟ ನಡ್ತ. ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ 2004 ರಿಂದ ನಿರಂತರವಾಗಿ ಬಂಟ್ವಾಳ ತಾಲೂಕಿನ